ಮತ್ತೆ ಮಾನಿತಾರಮ್ಮ ಮಾನಿತಾಂಗೆ ಕೆಲವ ಮೆಮೊರೀಸ್ ತಂದಿದ್ದಾರೆ, ಅದು ಅವ್ರಿಗೂ ಕೂಡ ಗೊತ್ತಿಲ್ಲ ಚೈಲ್ಡ್ಹುಡ್ ಅಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದ ಕೆಲವೊಂದು ಥಿಂಗ್ಸ್ ನ ಪ್ರಾಡಕ್ಟ್ಸ್ ನ ಇವಾಗಲೂ ಕೂಡ ಹಾಗೇನೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನೋಡೋಣ ಅದೇನೋ ಅಂತ. ಹೇವೆನ್, ಸ್ಕೂಲ್ ಹೋಗ್ಬೇಕಾದ್ರೆ ಆಗ್ತಾ ಇದ್ದು ಅದಿಂದಲೇ ಸ್ಕೂಲ್ ಹೋಗ್ತಲೇ ಇರ್ಲಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು. ಹೇವೆನ್ ತುಂಬಾ ಇಷ್ಟ ಅವಳಿಗೆ. ಇದು ಒಂದು ಹೇರ್ ಬ್ಯಾಂಡ್, ಮತ್ತೊಂದು ಜೀನ್ಸ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಟೀ ಶರ್ಟ್. ಹೆಣ್ಮಕ್ಳ ಡ್ರೆಸ್ ಅವಳಿಗೆ ಇಷ್ಟ ಇಲ್ಲ. ಇವಾಗ ಎಲ್ಲ ಕಲ್ತಿದ್ದೆ ಅವಳು ಒಂದೊಂದು ಡ್ರೆಸ್ ಹಾಕ್ಲಿಕ್ಕೆ. ಚಿಕ್ಕ ವಯಸ್ಸು ಗಂಡು ಮಗು, ಗಂಡು ಮಗು ಜೋಶ್ ಜೋಶ್ ಮತ್ತೆ ಟಾಂಬಾಯ್ ತರ ಎಲ್ಲದಕ್ಕೂ ಅಷ್ಟೇ. ಟೆನ್ತ್ ಸ್ಟ್ಯಾಂಡರ್ಡ್ ತನಕ ಹಾಗೆ ಇದ್ದಿದ್ದು ನಾನು, ಫುಲ್ ಟಾಂಬಾಯ್ ತರ. ಅದಾದ್ಮೇಲೆ ಹೆಂಗ್ ನಾನು ಗರ್ಲಿ ಆದೆ ಅಂತ ನನಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಎಲ್ಲ ಕಡೆನೂ ಅಷ್ಟೇ, ಅಂದ್ರೆ ಧೈರ್ಯ ಜಾಸ್ತಿ ಎಲ್ಲಿ ಹೋದ್ರು ಸಹ. ಸಣ್ಣ ಎ ಬಿ ಸಿ ಡಿ ಬರ್ತಿದ್ದಂತ ಬುಕ್ಸ್ ಎಲ್ಲ. ಹಾ, ಚಿಕ್ಕ ವಯಸ್ಸಲ್ಲಿ ಈ ತರ ಬುಕ್ಸ್ ತುಂಬಾ ಇಷ್ಟ ಆಗೋದು. ಎಸ್ಪೆಷಲಿ ಇದಕ್ಕೆ ಹಾರ್ಡ್ ಬೈಂಡಿಂಗ್ಸ್ ಇರ್ತಿರ್ಲಿಲ್ವಲ್ಲ, ಸೊ ನಮ್ಮಂತ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಈಸಿ ಈ ತರ ಬುಕ್ಸ್. ಇದು ನಿಮಗೆ ಬೆಂಡ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರೋದು ಸ್ಕೂಲ್ಗೆ. ಬೋರ್ಡ್ ಇತ್ತು, ಅವಳು ಟೀಚರ್ ಟೀಚರ್ ಅಂತೇಳಿ ಆಟ ಆಡ್ತಿದ್ಲು ಬೋರ್ಡ್ ಅಲ್ಲೆಲ್ಲ. ಮಕ್ಕಳು ಎಲ್ಲ ಇದಕ್ಕೆ ಎಲ್ಲ ಗೋಡೆ ದೊಡ್ಡಪ್ಪ ದೊಡ್ಡಮ್ಮನೆಲ್ಲ ಕೂರಿಸಿ ಅವರೆಲ್ಲ ಸ್ಟೂಡೆಂಟ್ ಇವಳಿಗೆ, ಹಾ ದೊಡ್ಡಪ್ಪ ದೊಡ್ಡಮ್ಮನಿಗೆಲ್ಲ. ಆಮೇಲೆ ಪಿಲ್ಲುಗಳಲ್ಲಿಟ್ಟು ಅಟ್ಕೆ ಹೊಡೆಯೋದು, ಹೇಳಿದ ಮಾತು ಕೇಳ್ತೀಯ ಅಂತೇಳಿ. ಪಿಲ್ಲುಗಳು ಸರಿಯಾಗಿ ಪೆಡ್ತಿಂದವೆ. ಇದು ನೆಕ್ಸ್ಟ್ ಇದೆ ನಿಮ್ಗೂ ಇರಿ ಮನೆಯಲ್ಲಿ. ಮಿರರ್ ಅಂದ್ರೆ ನಂಗೆ ಸಖತ್ ಇಷ್ಟ, ಈಗ್ಲೂ ಇಷ್ಟ. ಚಿಕ್ಕ ವಯಸ್ಸು ಅಂತಲ್ಲ, ಎಲ್ಲೇ ಮಿರರ್ ಸಿಕ್ಕಿದ್ರು. ಅದು ನಿಮ್ಮ ಅಮ್ಮನಿ ಚಿಕ್ಕ ವಯಸ್ಸಲ್ಲಿ ನೋಡಿ ಅದನ್ನ ಬೀಳಿಸಿ ಎಲ್ಲ ಮುರಿದಾಕಿದ್ದೀರ, ಹಾಗೇನೇ ಇಟ್ಟಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಪೆನ್ಸಿಲ್, ನಟರಾಜ್ ನಟರಾಜ್ ಪೆನ್ಸಿಲ್. ಓ ಇದಂತೂ ಎಲ್ಲರದ್ದು ಫೇವ್ರೆಟ್ ಅದು. ಆವಾಗಂತೂ ಯಾವಾಗ ಪೆನ್ಸಿಲ್ ಇಂದ ಪೆನ್ ಅಪ್ಗ್ರೇಡ್ ಮಾಡ್ತಾರೆ ಅನ್ನೋದೇ ಒಂದು ಚಿಕ್ಕ ವಯಸ್ಸಲ್ಲಿ. ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಬರೀ ಪೆನ್ಸಿಲ್ ಅಲ್ಲಿ ಬರಿಬೇಕಲ್ವಾ, ಅದೊಂದು. ಓಕೆ, ಮಾನ್ವಿತಾ ಇವಾಗ ಫೇಮಸ್ ಹೀರೋಯಿನ್, ಎಲ್ಲೇ ಹೋದ್ರು ಕೂಡ ಜನ ಅವ್ರನ್ನ ಗುರುತಿಸ್ತಾರೆ. ಅವ್ರು ಮಾಡಿದ ಕೆಲವೇ ಸಿನಿಮಾಗಳು ಇರ್ಬೋದು, ಆದ್ರೆ ಅವ್ರ ಪಾತ್ರ ಇಂದಿಗೂ ಜನರ ಮನಸ್ಸಲ್ಲಿ ಅಚ್ಚಳೆದೇ ಉಳಿದಿದ್ವಿ. ಮಾನ್ವಿತಾ ನಾನು ಕೇಳ್ತಾ ಇರ್ಬೇಕಾರೆ ಯಾವಾಗ್ಲೂ ಹೇಳವ್ರು, ಏನ್ ನನ್ ಯಾಕೆ ಮಾನ್ವಿತಾ ನೀವು ಇವಾಗ ಯಾವ ಸಿನಿಮಾ ಮಾಡ್ತಿದ್ರೆ ಏನು ಅಂತ ಯೂಶ್ವಲಿ ಕೇಳ್ಬೇಕಾದ್ರೆ, ಯಾಕೆ ನನ್ ನಿನ್ ಬರೋ ಸಿನಿಮಾ ಎಲ್ಲ ಒಪ್ಕೊಂಡ್ರೆ ಜನಗಳಿಗೆ ನಮ್ ನೆನ್ಪಲ್ಲೇ ಉಳಿಯಲ್ಲ. ಮಾಡಿದ್ರು ಒಂದ್ ಪಾತ್ರ, ಅದು ಜನಗಳ ಮನಸ್ಸಲ್ಲಿ ಉಳಿಬೇಕು. ಅದೇ ಕೂಡ ನಮ್ಮ ನಾಯಕಿಯರಿಗೆ ಒಂದ್ ಎಲ್ಲೇ ಹೋದ್ರು ಕೂಡ ಗೌರವ ಕೊಡುತ್ತೆ, ಮತ್ತೆ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ರು. ಒಬ್ಬ ನಾಯಕಿಗೆ ಅವ್ರ ತಾಯಿ ಯಾವ ರೀತಿ ಎಲ್ಲ ಪೂರಕವಾಗಿರ್ಬೇಕು ಎಲ್ಲಾ ಕೆಲಸಗಳಿಗೂ? ಅಲ್ಲ, ಅವಳು ಮಾಡಿದಂತ ಅಚೀವ್ ನಿಜವಾಗಿ ಪ್ರೌಡ್ ಬರುವಂತದ್ದೇ ಅದು. ನಂಗೆ ಎಲ್ಲ ಮೂವಿ ಅವಳು ಮಾಡಿದ, ಟಗುರು ಆಗಲಿ, ಕೆಂಡ ಸಂಪಿಗೆ ಆಗಲಿ, ಚೌಕದಲ್ಲಿ ಅಪ್ಪ ಐ ಲವ್ ಯು ಹಾಡು, ಪಾತ್ರ ಸಂಡೆ ಇದ್ರು ಸಹ ಆ ಹಾಡು ಎಲ್ಲರ ಬಾಯಲ್ಲಿ. ಮಾನ್ವಿತನ್ನ ಒಂದು ಅಪ್ಪ ಮಗಳ ಇದು ಭಾವನೆ ಅಂದರೆ ಯಾವ ರೀತಿ ಇರ್ತದೆ ಬಾಂಡಿಂಗ್, ಅದನ್ನು ತೋರಿಸಿ ಮೂವಿಯಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಅವಳಿಗೆ ಎಲ್ರಿಗೂ ಅವಳ ಪಾತ್ರ ಅದು ತುಂಬ ಇಷ್ಟ ಆಗಿದೆ. ಆ ಹಾಡಂತೂ ಎಲ್ರಿಗೂ ಭಾರಿ ಖುಷಿ ಇಷ್ಟ. ಈಗ ನೀವು ಮದರ್ಸ್ ಡೇಗೆ ತಾಯಿಗೆ ಐ ಲವ್ ಯು ಹೇಳ್ತಾರ, ಅದಕ್ಕಿಂತ ಜಾಸ್ತಿ ಅವಳು ಅಪ್ಪ ಐ ಲವ್ ಯು ಅಲ್ಲಿ ಫೇಮಸ್ ಆಗಿದ್ದಾಳೆ. ತುಂಬ ಮಾಡ್ಕೊತೀನಿ. ಆ್ಯಂಡ್ ಐ ಆಲ್ವೇಸ್ ಫೆಲ್ಟ್ ಇಸ್ ಪ್ರೆಸೆನ್ಸ್, ಅದೊಂದಿದೆ. ಅಂದರೆ ನನಗಾಗಲಿ ಅಮ್ಮನಿಗಾಗಲಿ ಮನೇಲಂತೂ ಅಪ್ಪ ಇದ್ದಾನೆ ಅನ್ನೋ ಥರನೇ ಫೀಲ್. ಅಂದರೆ ಆ ಸ್ಟ್ರೆಂತ್ ಇದೆ. ಇಲ್ಲಿದ್ರೆ ಇಬ್ಬರೂ ಮಂಗಳೂರಿಂದ ಬೆಂಗಳೂರು ಬಂದು ಇಬ್ಬರೂ ಒಟ್ಟಿಗೆ ಇಬ್ಬರೇ ಇರೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದು ಅಂದರೆ ಅಪ್ಪನದೊಂದು ಶಕ್ತಿ ಮನೇಲಿ ಇಲ್ಲ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ. ನಮಗದು ಯಾವತ್ತೂ ಅವ್ರು ಇಲ್ಲ ಅನ್ನೋ ಫೀಲೇ ಆಗಲಿಲ್ಲ ಅಂತ ಅನ್ಕೊತೀನಿ. ಸ್ಟಾರ್ಟಿಂಗ್ ಕಷ್ಟ ಆಗಲಿಲ್ಲ ಬೆಂಗಳೂರಿಗೆ ಬಂದಾಗ? ಕಷ್ಟ ಅಂತ ಕಷ್ಟ ಸುಖ ಎರಡೂ ನಾನು ಒಂದೇ ರೀತಿ ತಗೊಳ್ತಾ ಇದ್ದೇನೆ. ಕಷ್ಟ ಬಂದಾಗಲೂ ಆಗಲಿ ಖುಷಿ ಇದ್ದಾಗಲೂ ಅದನ್ನು ಏರಿಳಿತ ಜೀವನದಲ್ಲಿ ಇದ್ದೇ ಇರ್ತದೆ. ಹಾಗೆ ಕಷ್ಟ ಅಂತ ನಾನು ಅದನ್ನು ಮನಸ್ಸಲ್ಲಿ ಭಾವನೆ ತಗೊಳ್ಳೋದಿಲ್ಲ. ಹಾಗೆ ಓಕೆ. ಇವಾಗ ಹೊರಗಡೆ ಹೋದಾಗ ನಿಮ್ಮನ್ನ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಅನ್ಕೊಡ್ತೀನಿ, ಸೆಲ್ಫಿ ಎಲ್ಲ ಕೇಳ್ತಾರೆ ಕೊಡ್ತೀರಾ?
ನಾನು ಅವಳ ಜೊತೆ ಇದ್ದಾಗ ಹೊಟ್ಟೆ ಇದು ಸಿಗ್ಬೋದು, ಹೊರಗಡೆ ಹೋಗೋದೇ ಕಡಿಮೆ. ಶೂಟಿಂಗ್ ಇದ್ದಾಗ ಅವಳ ಜೊತೆ ಹೋಗ್ತೇನೆ. ಸೊ ಇಲ್ಲ, ಆ್ಯಕ್ಚುಲಿ ಈ ಕೋವಿಡ್ ಸಿಚುವೇಶನ್ ಇಂದ ಅಮ್ಮನ ನಾನೇ ಎಲ್ಲೂ ಕಳಿಸಲ್ಲ. ಮೊದಲಾಗಿದ್ದರೆ ಮೂವೀಸ್ ನೋಡೋಕ್ಕೆ, ಈಗ ಮೊನ್ನೆ ಅಷ್ಟೇ ಯುವರತ್ನ ರಿಲೀಸ್ ಆದ ಕರ್ಕೊಂಡು ಹೋಗಿದ್ದೀನಿ, ಫುಲ್ ಮಾಸ್ಕ್ ಎಲ್ಲ ಹಾಕ್ಸಿ, ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸಿ, ಆಮೇಲೆ ಸ್ಯಾನಿಟೈಸೇಷನ್ ಎಲ್ಲ ಕಾರಲ್ಲಿ ಅಲ್ಲಿ ಇಲ್ಲಿ 5-5 ನಿಮಿಷಕ್ಕೂ ಸ್ಯಾನಿಟೈಸ್ ಆಗ್ತಾ ಇರೋದು ಅಂದರೆ ಅವ್ರ ಜೊತೆ ಕುತ್ಕೊಂಡು ಅಷ್ಟು ಕೇರ್ ಇರಬೇಕಲ್ವಾ. ಅದನ್ನು ಈಗ ಅಮ್ಮನ ಹೊರಗೆ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಮ್ಮ ನಮ್ಮ ಜವಾಬ್ದಾರಿ ಇರುತ್ತೆ. ಅದು ಈಗಂತೂ ವರ್ಸ್ಟ್ ಆಗಿಬಿಟ್ಟಿದೆ ಕೇಸಸ್ ಎಲ್ಲ. ಸೊ ತುಂಬ ಜನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಅಮ್ಮನೆಲ್ಲೂ ಹೊರಗೆ ಕರ್ಕೊಂಡು ಹೋಗ್ಬೇಡ ಅಂತ. ಅದಾದಮೇಲೆ ಎಷ್ಟೋ ಬೆಸ್ಟ್ ಫ್ರೆಂಡ್ಸ್, ತಂದೆ ತಾಯಿಗೆಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಆಗಿದೆ, ಆಮೇಲೆ ಎಷ್ಟೋ ಜನರಿಗೆ ಪ್ರಾಣಾಪಾಯ ಎಲ್ಲ ಆಗಿದೆ. ಹೌದು, ಕರೆಕ್ಟ್. ಅದಕ್ಕೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಮೊದಲೆಲ್ಲ ಆಗಿದ್ದಿದ್ರೆ ಔಟಿಂಗ್ ಕರ್ಕೊಂಡು ಹೋಗೋದು, ಇಲ್ಲಿ ಬನಶಂಕರಿ ಬೀಡಿ ಹತ್ರ ಸಮೋಸ ಚಾಟ್ಸ್ ತಿನ್ನೋದು ಆ ಥರದ್ದೆಲ್ಲ. ಮತ್ತು ನಮ್ಮನೇಲಿ ಒಂದು ನಾಯಿ ಮರಿ ಇದೆ, ಪೆಟ್ಟಿದೆ, ಡೂಡಲ್ ಅಂತ. ಸೊ ಅವನ ಜೊತೆನೇ ಅಮ್ಮನಿಗೆ ಫುಲ್ ಟೈಮ್ ಪಾಸ್ ಆಗಿಬಿಡುತ್ತೆ. ಅಂದರೆ ಅವನಂತೂ ಅಮ್ಮನ ಬಿಟ್ಟಿರೋದೇ ಇಲ್ಲ, ಆಮೇಲೆ ಅಮ್ಮನೂ ಅವ್ನು ಬಿಟ್ಟಿರೋಕ್ಕಾಗಲ್ಲ ಅವ್ರಿಗೆ. ಎಲ್ಲರಿಗೆ ಹೊರಗೆ ಹೋದರೆ ಸಾಕು, 5-5 ನಿಮಿಷಕ್ಕೂ ಡೂಡಲ್ ಏನು ಮಾಡ್ತಿದ್ದಾನೋ, ಡೂಡಲ್ ಏನು ಮಾಡ್ತಿದ್ದಾನೋ ಅಂತಿರ್ತಾರೆ ಅವರು. ಸೊ ಅವ್ರ ಅಟ್ಯಾಚ್ಮೆಂಟ್ ಅಷ್ಟು ಚೆನ್ನಾಗಿದೆ ಅವ್ನು ರಾಜಿ ಬೆಸ್ಟ್ ಫ್ರೆಂಡ್ ಹಾಂ ಅಮ್ಮನಿಗೆ ಡೂಡಲ್. ಸೊ ಅವನಿಗೆ ಊಟ ಮಾಡಿಸೋದು ಅದೆಲ್ಲ ಮಾಡ್ತಿರ್ತಾರ. ಸೊ ಅವ್ರಿಗೆ ಅಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ, ಎಲ್ಲೇ ಹೋದ್ರೂ ಡೂಡಲ್ ಡೂಡಲ್ ಅಂತಿರ್ತಾರೆ. ಅದಕ್ಕೆ ನಾನು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡೋಕ್ಕೂ ಹೋಗಲ್ಲ.